ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸನ್ನು ಹೇಗೆ ಕೊಡ್ತಾರೆ, ಗ್ರೇಸ್ ಮಾರ್ಕ್ಸ್ ಬಂದುಬಿಟ್ಟು ನಿಜಾನ, ಅದು ಹೇಗೆ ಅಪ್ಲಿಕೇಬಲ್ ಆಗುತ್ತೆ, ಎಷ್ಟು ಅಂಕಗಳನ್ನು ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತದೆ. ನಂತರ ವಿದ್ಯಾರ್ಥಿಗಳು ನೋಡೋದಾದರೆ ಇಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಆಲ್ರೆಡಿ ಬೋರ್ಡ್ ಅವರು ಹೇಳಿದ್ದಾರೆ, ಗ್ರೇಸ್ ಮಾರ್ಕ್ಸನ್ನು ಕೊಡ್ತೀವಿ ಅಂತ. ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಗ್ರೇಸ್ ಅಂಕಗಳನ್ನು ಕೂಡ ಕೊಡ್ತಾರೆ. ಇಲ್ಲಿ ನೀವು ಮೇನ್ ರೂಲ್ಸ್ ನೋಡಬೇಕು, ಮೇನ್ ಮಾಹಿತಿ ನೋಡೋದಾದರೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವುದಿಲ್ಲ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಪಾಸ್ ಆಗೋಕ್ಕೆ ಒದ್ದಾಡ್ತಾ ಇದ್ದಾರೆ ಅಥವಾ ಜಸ್ಟ್ ಪಾಸ್ ಆಗೋಕ್ಕೆ ಇನ್ನು ಸ್ವಲ್ಪ ಅಂಕಗಳು ಬೇಕು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸನ್ನು ಕೊಡಲಾಗ್ತದೆ. ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಯಾರು ಜಸ್ಟ್ ಪಾಸ್ ಆಗಬೇಕು ಅಂತ ಇದ್ದೀರಾ ಅಥವಾ ಇನ್ನೂ ಪಾಸ್ ಆಗೋಕ್ಕೆ 5ರಿಂದ 10 ಅಂಕಗಳು ಪಾಸ್ ಆಗೋಕ್ಕೆ 5ರಿಂದ 10 ಅಂಕಗಳು ಬೇಕು ಅಂಥ ವಿದ್ಯಾರ್ಥಿಗಳಿಗೆ 3 ವಿಷಯಗಳಲ್ಲಿ ಮಾತ್ರ ಗ್ರೇಸ್ ಅಂಕಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಎಸ್ ಎಲ್ ಸಿ ಮಾದರಿಯಲ್ಲೇ ನಿಮಗೂ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ 3 ವಿಷಯಗಳಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ಬೋದು. ಮ್ಯಾಕ್ಸಿಮಮ್ ಅದು 10% ಅಷ್ಟು ಗ್ರೇಸ್ ಅಂಕಗಳು, ಅಂದರೆ 5ರಿಂದ 10 ಮಾರ್ಕ್ಸ್ ಹತ್ರ ಗ್ರೇಸ್ ಅಂಕಗಳನ್ನು ಕೂಡ ಕೊಡ್ತಾರೆ. ಅದು ಯಾವ ರೀತಿ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಈಗ ಕನ್ನಡ ವಿಷಯದಲ್ಲಿ ನೋಡಿದರೆ 100 ಅಂಕಗಳಿಗೆ ನೀವು 35 ಅಂಕಗಳನ್ನು ತೆಗಿಬೇಕಾಗುತ್ತೆ ಪಾಸ್ ಆಗಲು. ನೀವು ಪಾಸ್ ಆಗಲು 100ಕ್ಕೆ 35 ಅಂಕಗಳನ್ನು ಕೂಡ ತೆಗಿಬೇಕಾಗುತ್ತೆ ಅಂತ ಎಕ್ಸಾಂಪಲ್ ತಗೊಂಡಿದ್ದೀನಿ. ಅಲ್ಲಿ ನಿಮಗೆ 25 ಅಂಕಗಳು ಬಂದಿರುತ್ತೆ, ನಿಮಗೆ 100ಕ್ಕೆ ನೀವು 35 ತೆಗಿಬೇಕಾಗುತ್ತೆ. 25 ಅಂಕಗಳು 100ಕ್ಕೆ ಬಂದಿರುತ್ತೆ, ನಿಮಗೆ 10 ಗ್ರೇಸ್ ಅಂಕಗಳನ್ನು ಕೊಡ್ತಾರೆ, ಆಗ ನಿಮಗೆ 35 ಆಗುತ್ತೆ, ನೀವು ಪಾಸ್ ಆಗ್ತೀರಾ. ಇದು ಈ ರೀತಿ 100 ಅಂಕಗಳಿಗೆ ಭಾಷಾ ವಿಷಯಗಳು ಅಥವಾ ಫಸ್ಟ್ ಲ್ಯಾಂಗ್ವೇಜ್ಗೆ ಈ ರೀತಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಮ್ಯಾಥ್ಸ್ ಮ್ಯಾಥಮೆಟಿಕ್ಸ್ ಈ ರೀತಿ ಸಬ್ಜೆಕ್ಟ್ಗಳಲ್ಲಿ ಈ ರೀತಿ ಗ್ರೇಸ್ ಅಂಕಗಳನ್ನು ಕೂಡ ಕೊಡ್ತಾರೆ ಅಂತೇಳಿ ಮಾಹಿತಿ ಬಂದಿದೆ. ನೀವು ಜಸ್ಟ್ ಪಾಸ್ ಯಾರು ವಿದ್ಯಾರ್ಥಿಗಳು ಇದ್ದಾರೆ, ಜಸ್ಟ್ ಪಾಸ್ ಆಗೋಕ್ಕೆ ಹೋಗ್ತೀರಾ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೊವೈಡ್ ಮಾಡ್ತಾರೆ. ನಂತರ ನೀವು ನೋಡೋದಾದರೆ ಬೇರೆ ವಿಷಯಗಳಲ್ಲಿ 80 ಅಂಕಗಳಿಗೆ ಬರೀತೀರ ಅಂದ್ಕೊಳ್ಳಿ, ನೀವು ಅಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು 25 to 28 ಅಂದ್ಕೋತೀನಿ, ಎಷ್ಟು ನಿಮಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇರ್ತದೆ ಆಗ ನಿಮಗೆ 20 ಮಾರ್ಕ್ಸ್ ಬಂದಿರುತ್ತೆ ಅಥವಾ 21 ಅಥವಾ 22 ಬಂದಿರುತ್ತೆ, ಆಗ ನಿಮಗೆ ಬೇಕಾದ 8, 7, 6 ಈ ರೀತಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ನಿಮ್ಮನ್ನು ಪಾಸ್ ಮಾಡ್ತಾರೆ. ಇದು ಎಲ್ಲ ವಿದ್ಯಾರ್ಥಿಗಳ ಯಾರಲ್ಲಿ ಜಸ್ಟ್ ಪಾಸ್ ಆಗ್ತಿರೋ ವಿದ್ಯಾರ್ಥಿಗಳಿಗೆ ಅವರಿಗೆ ಫ್ಯೂಚರ್ ಹೆಲ್ಪ್ ಆಗಲಿ, ಜಸ್ಟ್ ಪಾಸ್ ಆಗಿ ಅವರು ಮುಂದೆ ಬರಲಿ ಅಂತೇಳಿ ಈ ಕಾರಣದಿಂದ ಪಾಸಿಂಗ್ ಆಗಲಿ ಅಂತೇಳಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಈಸಿಯಾಗಿರುತ್ತೆ, ನೀವು ಕೂಡ ಪಾಸ್ ಆಗ್ಬೋದು. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗೋಲ್ಲ, ಯಾರು ಜಸ್ಟ್ ಪಾಸ್ ಆಗ್ತೀರೋ ಅಥವಾ ಪಾಸ್ ಆಗಲು ಸ್ವಲ್ಪ ಅಂಕಗಳು ಬೇಕು ಆ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.